ಸಂಭ್ರಮಿ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Baggett, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 17 ವರ್ಷಗಳಿಂದ ಅನ್ನ ನೀರು ಸೇವಿಸಿಲ್ಲ, ಈತನ ಆಹಾರ ಗೊತ್ತಾದರೆ ಬೆಚ್ಚಿ ಬೀಳ್ತೀರ. ಉದ್ಯೋಗ ಖಾತ್ರಿ ಕೆಲಸ ಕೊಡುವಂತೆ ಆಗ್ರಹಿಸಿ ಕೂಲಿಕಾರರಿಂದ ಶಾಸಕರ ಮನೆಗೆ ಮುತ್ತಿಗೆ. ಮದುವೆ ಅಂದರೆ ಧಾಮ್ ಧೂಮ್ ಅನ್ನೋರೆಲ್ಲ, ಈ ಸ್ಟೋರಿ ನೋಡಿ. ಈಗ ವಾರ್ತೆಗಳ ವಿವರ. ಅಬ್ಬಬ್ಬ, ಮನುಷ್ಯನ ಈತ ಅಂತ ಈತನ ಬಗ್ಗೆ ತಿಳಿದವರೆಲ್ಲ ಆಶ್ಚರ್ಯ ಪಡೋದು ಗ್ಯಾರಂಟಿ. ಇತ್ತೀಚೆಗೆ ಏನಾದರೂ ವಿಶೇಷತೆ ಮನುಷ್ಯನಲ್ಲಿ ಇದ್ರೆ ಗಿನ್ನಿಸ್ ರೆಕಾರ್ಡ್ ಮಾಡಬೇಕು ಅನ್ನೋ ಮಹದಾಸೆ ಹೊಂದಿರ್ತಾರೆ. ಆದರೆ ಈತ ಎಲ್ಲ ದಾಖಲೆಗಳನ್ನೇ ನುಂಗಿಬಿಟ್ಟಿದ್ದಾನೆ.
ಯಾರು ಆ ಶೂರ ಅಂತೀರಾ ಈ ಸ್ಟೋರಿ ನೋಡಿ. ಹೌದು, ಮನುಷ್ಯನ ದೇಹ ಅತಿ ಸೂಕ್ಷ್ಮವಾದದ್ದು. ಆಹಾರದಲ್ಲಿ ಚೂರು ಏರುಪೇರಾದರೂ ಅಥವಾ ಕಲುಷಿತ ನೀರು ಕುಡಿದರೆ ಮನುಷ್ಯನ ಇಡೀ ಆರೋಗ್ಯ ಸ್ಥಿತಿ ಹಾಳಾಗುತ್ತದೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಕಳೆದ 17 ವರ್ಷಗಳಿಂದ ಊಟ ನೀರು ಇಲ್ಲದೆ ಬರೀ ಮೋಟಾರಿಗೆ ಬಳಸಿದ ಸುಟ್ಟ ಆಯಿಲನ್ನು ಕುಡಿದು ಸುಟ್ಟ ಪೇಪರನ್ನು ತಿಂದೇ ಬದುಕುತ್ತಿದ್ದಾನೆ. ಇದು ಆಶ್ಚರ್ಯವಾದರೂ ನಿಜ ಸಂಗತಿ. ಊಟ ನೀರು ಬಿಟ್ಟು ಬರೀ ಮೋಟಾರುಗಳಿಗೆ ಬಳಸಿಬಿಟ್ಟ ಸುಟ್ಟ ಆಯಿಲ್ ಕುಡಿದು ಜೊತೆಗೆ ಪೇಪರ್ಗಳನ್ನು ತಿಂದು ಬದುಕು ಸಾಗಿಸುತ್ತಿದ್ದಾನೆ. ವೈದ್ಯ ಲೋಕಕ್ಕೆ ಸವಾಲಾಗಿ ಬದುಕುತ್ತಿರುವ ಈತನ ಹೆಸರು ಕುಮಾರ್. ಮೂಲತಃ ಶಿವಮೊಗ್ಗ ಜಿಲ್ಲೆಯವನಾದ ಈತ ಕಳೆದ 10 ವರ್ಷಗಳಿಂದ ಕಲಬುರಗಿಯಲ್ಲಿ ವಾಸವಾಗಿದ್ದಾನೆ. ಕಳೆದ 17 ವರ್ಷಗಳಿಂದ ಹಸಿವು ಆದಾಗ ಊಟದ ಬದಲಾಗಿ ಪೇಪರ್ ಸುಟ್ಟು ತಿನ್ನುವುದು, ನೀರಡಿಕೆ ಆದಾಗ ಸುಟ್ಟ ಆಯಿಲ್ ಅನ್ನು ಕುಡಿಯುವುದು ಕುಮಾರನ ಆಹಾರ ಪದ್ಧತಿಯಾಗಿದೆ. ಈತ ಆಯಿಲ್ ಕುಡಿದು ಪೇಪರ್ ತಿಂದು ಬದುಕುವುದಕ್ಕೂ ಕಾರಣವಿದೆಯಂತೆ. ಕುಮಾರ್ ಚಿಕ್ಕವನಿದ್ದಾಗ ಈತನ ಹೆತ್ತವರು ಶಿವಮೊಗ್ಗದ ಬಸ್ ನಿಲ್ದಾಣದ ಬಳಿ ತಂದು ಬಿಟ್ಟು ಹೋಗಿದ್ದರಂತೆ. ಕೆಲಸಕ್ಕಾಗಿ ಅಲಿಯುತ್ತಿದ್ದ ವೇಳೆ ಓರ್ವ ಖತರ್ನಾಕ್ ಈತನನ್ನ ಕೆಲಸಕ್ಕಾಗಿ ಕಾರವಾರ ಜಿಲ್ಲೆಗೆ ಕರೆದೊಯ್ದು 4 ವರ್ಷಗಳ ಗಾರೆ ಕೆಲಸಕ್ಕಾಗಿ ದುಡಿಸಿಕೊಂಡು ಕೂಲಿ ಕೊಡದೆ ಕಳುಹಿಸಿದ್ದನಂತೆ. ಅಲ್ಲಿಂದ ಬದುಕು ದುಸ್ತರವಾದಾಗ ಸುಟ್ಟ ಪೇಪರ್ ತಿನ್ನುವುದು, ಸುಟ್ಟ ಆಯಿಲ್ ಕುಡಿಯುವ ರೂಢಿ ಬೆಳೆಸಿಕೊಂಡಿದ್ದಾನೆ. ನಮ್ಮ ಹೆಸರು ಕುಮಾರ್ ಅಂತೇಳಿ, ಊರು ಶಿವಮೊಗ್ಗ. ಅವಾಗೊಬ್ರು ಗಾರೆ ಕೆಲ್ಸಕ್ಕಂತ ಶಿವಮೊಗ್ಗದಿಂದ ಕಾರವಾರ ಕರ್ಕೊಂಡು 4-5 ವರ್ಷ ಕೆಲಸ ಮಾಡ್ಕೊಂಡು ಸಂಬಳ ಕೊಡಲಿಲ್ಲ. ಅವಾಗ ಊಟಕ್ಕಿಲ್ದಾಗ ಎಷ್ಟು ಆಯಿಲ್ ಕುಡಿಯೋದು, ಸುಟ್ಟಿದ ಪೇಪರ್ ತಿನ್ನೋದಿದೆ, ಊಟ ಮಾಡೋಕ್ಕೂ ರಕ್ತವ ಅಂತ ಇದ್ದೇವೆ ರೀ. ಅಪರೂಪ ಕಾಫಿ ಟೀ ಕೊಡ್ತೀವಿ. ಸ್ವಂತ ಮನೆ ಅನ್ನೋದಿಲ್ಲ, ಸ್ವಂತ ಮಠ ಇಲ್ಲ. ಅವಾಗ ಯಾರೋ ಒಂದು ಬಸ್ಸಲ್ಲಿ ಬಿಟ್ಟೋಗಿದ್ರು ಅಷ್ಟೇ. ಮತ್ತೊಂದು ವಿಶೇಷ ಅಂದರೆ ಈತ 17 ವರ್ಷಗಳಿಂದ ಆಯಿಲ್ ಕುಡಿದು ಸುಟ್ಟ ಪೇಪರ್ ತಿಂದರೂ ಅನಾರೋಗ್ಯ ಅಥವಾ ಯಾವುದೇ ಸಮಸ್ಯೆ ಕಾಡಿಲ್ವಂತೆ. 17 ವರ್ಷ ಹುಡುಗದಿಂದ ಇದೆ ಕುಡಿಯೋದು, ಸುಟ್ಟಿದ ಪೇಪರ್ ತಿನ್ನೋದು, ಎಷ್ಟು ಆಯಿಲ್ ಕುಡಿಯೋದಿದೆ, ಊಟ ಮಾಡೋಕ್ಕೂ ರಕ್ತ ವಾಂತಿ. ತನಗಿರುವ ಹವ್ಯಾಸ ಸರಿಪಡಿಸಿಕೊಳ್ಳಲು ವೈದ್ಯರ ಬಳಿ ತೋರಿಸಿದರೆ ಇಡೀ ಶರೀರದಲ್ಲಿರುವ ನರಗಳು ಕಪ್ಪಾಗಿದ್ದು ಏನೂ ಮಾಡಲು ಆಗೋದಿಲ್ಲ ಎಂದು ವೈದ್ಯರು ಕೈಚೆಲ್ಲಿದ್ದಾರಂತೆ. ಎಲ್ಲ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲೂ ವಾಸಿ ಆಗಿಲ್ಲ. ಎಲ್ಲ ಆಶ್ರಯ ಪಡ್ತಾರೆ, ಟ್ರೀಟ್ಮೆಂಟ್ ಆಗಲ್ಲ ಅಂತಾರೆ. ಎಲ್ಲ ಮಾಡಿ ಅಷ್ಟೇ. ಇವಾಗ 40. 17 ವರ್ಷ ಹುಡುಗನಿಂದ. ಹೀಗಾಗಿ ಇದನ್ನೇ ತನ್ನ ಆಹಾರವಾಗಿ ಮುಂದುವರಿಸಿಕೊಂಡು ಬಂದಿದ್ದಾನೆ. ಸದಾ ಬಾಟಲಿಯಲ್ಲಿ ಸುಟ್ಟ ಆಯಿಲ್ ಇಟ್ಕೊಂಡು ತಿರುಗುವ ಈತ ಬಾಟಲಿ ಖಾಲಿಯಾದರೆ ಗ್ಯಾರೇಜ್ ಬಳಿ ಹೋಗಿ ಮತ್ತೆ ತುಂಬಿಸಿಕೊಳ್ಳುತ್ತಾನೆ. ಸದ್ಯ ಕಲಬುರಗಿ ಹೊರವಲಯದ ನಂದಿಕೂರ್ ರಸ್ತೆಯ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ವಾಸವಾಗಿದ್ದು ಅಯ್ಯಪ್ಪ ಸ್ವಾಮಿಯ ಭಕ್ತನಾಗಿರುವ ಕುಮಾರ್ ಶಬರಿಮಲೆ ಅಯ್ಯಪ್ಪನ ಸನ್ನಿಧಿಗೆ ಹೋಗೋಕ್ಕೆ ಸಿದ್ಧನಾಗಿದ್ದಾನೆ. ಈತನ ಬಳಿ ಹಣವಿಲ್ಲದ ಕಾರಣ ಕಲಬುರಗಿಯ ಕಾರ್ ಸ್ಟ್ಯಾಂಡ್ ಚಾಲಕರು ಸೇರಿ ಈತನಿಗೆ ಹಣ ಸಹಾಯ ಮಾಡಿದ್ದಾರೆ. ಹಿಂದೆ ಮುಂದೆ ಯಾರಲ್ಲ, ಮಲಗೋದ ಅಯ್ಯಪ್ಪನ ದೇವಸ್ಥಾನ ಗುಂಡಪ್ಪ ಶೆಡ್ಡು. ಹಿಂಗೆ ಹಿಂಗೆ ಯಾಕೆ ಕುಡಿತಾ ಇದ್ದಾನೆ ಸ್ವಾಮಿ ಎಲ್ಲ ಕೇಳಿದ್ರು. ಅವ್ರ ಕೈಯಲ್ಲಿ ಆಗಿದ್ದು ಸ್ವಲ್ಪ ಹೆಲ್ಪ್ ಮಾಡಿ. ಇವಾಗ ನಾನು ಶಬರಿಮಲೆ ಹೋಗಬೇಕು, ಹಿರಿಮುಡಿ ಕಟ್ಟಿಸ್ಬೇಕೆಲ್ಲ ಸೇರಿಸಿ 1,500 ಆಗುತ್ತೆ. ಇವಾಗ 1,950 ಆಗಿತ್ತು, 1,550 ರೂಪಾಯಿ ನಮಗೆ ಹೆಲ್ಪಿದೆ. ಎಲ್ಲ ಫ್ರೆಂಡ್ಶಿಪ್ ಸರ್ಕಲ್ ಎಲ್ಲ ಕುಂತಿದ್ದೇವ್ರಿ ಇಲ್ಲಿ. ಆದರೆ ಇವರು ಬಂದರು, ಯಾವ್ರು ಸ್ವಾಮಿ ಅಂದೇವು, ಶಿವಮೊಗ್ಗ ಬಾಟಲ್ ಕರ್ಕೊಂಡದ್ದು ಏನಿದೆ ಸ್ವಾಮಿ ಅಂದೆ. ಸುಟ್ಟಿ ಐಲ್ ಕುಡಿತಾ ಇದ್ದೀವಿ ಅಂತಂದ್ರೆ, ಇದು ಐಲ್ ಎಲ್ಲಿ ತರ್ತೀರಿ ಅಂದರು. ನೀವು ಗಾಡಿಯಲ್ಲಿ ಅಲ್ಲಿ ಐಲ್ ಚೇಂಜ್ ಮಾಡ್ತಾ ಇದ್ದೀರಲ್ಲ ಗ್ಯಾರೇಜ್ನಲ್ಲಿ, ಅಲ್ಲಿ ತೊಗೊಂಬಂದಿವಿ ಅಂತಂದ್ರೆ, ಆದರೆ ಇದೇನು ದುಡ್ಡು ಕೊಟ್ಟಿರಿ ಅಂದ್ರೆ, ಇಲ್ಲಿ ಇಲ್ಲ ಪೊಕ್ಕಟೆ ಕೊಡ್ತಾರೆ ಅಂತಂದ. ಮತ್ತು ಹಿಂಗೆ ನಿಮ್ಮ ಜೀವನ ಹಿಂಗಾದರೆ ಹೆಂಗೆ ಅಂತಂದ. ನಾವು ಊಟ ಮಾಡೋದು ದಾರ ಏನರೇ ಒಂದು ಕೂದಲು ಎಳಿ ಬಂದರೂ ಓಮೆಂಟ್ ಆಗ್ತದೆ, ನಿಮಗೇನೂ ಆಗಂಗಿಲ್ಲ ಅಂತಂದರೆ ನಮಗೇನೂ ಆಗಲ್ಲ, ಎಲ್ಲ ಅಯ್ಯಪ್ಪ ಸ್ವಾಮಿದು ಇದು ಮಹಿಮೆ ಅಂತಂದ್ರೆ. 17 ವರ್ಷ ನಡೆದು ಹುಡುಗಿರ್ಲಕ್ಕಾಗಿ ಕುಡಿತಾ ಇದ್ದಾನಂತ ಸರ್. ಅದಕ್ಕೆ ಇವ್ರು ನಾವು ಎಂದೆವು ಇಲ್ಲಿ ಏನು ಮಾಡೋದು, ಎಲ್ಲಿಗೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು, ನಾವು ಮುಡಿ ಕಟ್ಕೊಂಡು ಊರು ಮುಡಿ ಕಟ್ಕೊಂಡು ಅದಕ್ಕಾಗಿ ನಾವು ಸ್ವಲ್ಪ ದುಡ್ಡು ಕಲೆಕ್ಷನ್ ಮಾಡೋದು. ನಾವೆಲ್ಲ ಫ್ರೆಂಡ್ಶಿಪ್ ಸರ್ಕಲ್ ಮಾಡಿಕೇಸಿ ಒಂದು ದುಡ್ಡು 1,000 ರೂಪಾಯಿ ಕಲೆಕ್ಷನ್ ಮಾಡಿ ಕೊಟ್ಟಿವಿ ಸರ್. ಶ್ರೀಚಂದ್ ಪಂಚಾಯತ್ ವ್ಯಾಪ್ತಿಯ ಕೊಟ್ಟರ್ಗಾ ಗ್ರಾಮದಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡಿದ್ದ ಕೂಲಿಕಾರರ ಬಾಕಿ ಹಣ ಮತ್ತು ಕೂಲಿಕಾರರಿಗೆ ಉತ್ತಮ ಸೇವೆ ನೀಡದೆ ಅವ್ಯವಹಾರವೆಸಗಿರುವ ಪಿಡಿಒ ಮೇಲೆ ಶಿಸ್ತು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಶಾಸಕರಾದ ಬಸವರಾಜ ಮತ್ತಿಮೂಡು ಅವರ ಮನೆಗೆ ತೆರಳಿ ಮನವಿಯನ್ನ ಸಲ್ಲಿಸಿದ್ದಾರೆ.
ಶಿಕ್ಷಣ ಪಂಚಾಯತ್ ಕೂಡಿಯವರಿಗೆ ಕೂಡಲೇ ವರ್ಗಾವಣೆ ಮಾಡಲೇಬೇಕು. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ ಕೂಲಿಕಾರರ ಬಾಕಿ ಪಾವತಿ ಮಾಡಲೇಬೇಕು. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿದ ಕೂಲಿ ಬಾಕಿ ಪಾವತಿ ಮಾಡಲೇಬೇಕು. ಅಲ್ಲಿಗೆ ಹೋಗಿ ಬಿಡ್ರಿ, ಏನೇನು ಅವ್ರು ಎಲ್ಲಿದ್ದು ಟೈಮ್ ತೋರಿಸ್ತಾರೆ ಮಾಡ್ರಿ, ಕಳಿಸ್ತೇವೆ ಅವ್ರಿಗೆ. ಅಲ್ಲಿ ಬರ್ತಾ ಅವ್ರು ಯಾವಾಗ ಬಂದ್ರಿ ಅಲ್ಲಿಗೆ? ಅವ್ರು ಸಂತಾನ ರಾತ್ರಿ ಎಂಟು ಹತ್ತು ಕಳಿಸ್ತೇವೆ ಅವ್ರಿಗೆ ಪಂಚಾಯತ್ನಾಗ. ನೀವು ಹೋಗಿ ಬಿಡ್ರಿ ಅಷ್ಟು ಆಯ್ತಾಯ್ತು. ಯಾರ್ಯಾರು ಬಂದ್ರಿ? ಉದ್ಯೋಗ ಖಾತ್ರಿ ಯೋಜನೆಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಒಲ್ಲದ ಮನಸ್ಸಿನಿಂದ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಮರ್ಪಕವಾಗಿ ಜಾರಿಗೊಳ್ಳದೆ ಹಿನ್ನಡೆಯಾಗುತ್ತಿದೆ ಎಂದು ಮುಖಂಡರಾದ ಮೋಹನ್ ಎಂ ಕಟ್ಟಿಮನಿ ಅವರು ಆರೋಪಿಸಿದರು. ಶ್ರೀಚಂದ್ ಪಂಚಾಯತ್ನ ಕೊಟ್ಟರ ಗ್ರಾಮದಲ್ಲಿ ಕಳೆದ ವರ್ಷದಿಂದ ಒಂದು ಎರಡು ವಾರ ಕೆಲಸ ಮಾಡಿದರೆ ಆ ಕೂಲಿಕಾರ ಬಾಕಿ ಹಣ ಇಲ್ಲಿವರೆಗೆ ಪಾವತಿಯಾಗಿಲ್ಲ. ಅದಲ್ಲದೇ ಈ ವರ್ಷವೂ ಕೂಡ ಅಲ್ಲಿ ಕೆಲಸ ಮಾಡಿದರೆ, ಬದು ನಿರ್ಮಾಣ ಕೆಲಸ ಮಾಡಿದರೆ ಅದ್ರದ್ದು ವೇತನ ಕೂಡ ಇಲ್ಲಿವರೆಗೆ ಆಗಿಲ್ಲ. ಬದಲಾಗಿ ಅಲ್ಲಿ ಏನೂ ಕೆಲಸನೇ ಮಾಡಲಿ ಇರತಕ್ಕಂಥ ಒಂದು ಹತ್ತು ಜನರ ಹೆಸರು ಮೇಲೆ ಇವತ್ತು ಎನ್ ಎಮ್ ಆರ್ ತೆಗೆದು ಅಲ್ಲಿ ಹಣ ಎತ್ತಿ ಹಾಕಿದಂಥ ಉದಾಹರಣೆಗಳಿವೆ. ಜೊತೆಗೆ ಅಲ್ಲಿ ಮೆತ್ತನೆ ಭೂಮಿ ಇದ್ದರೂ ಕೂಡ ಅಲ್ಲಿ ಜೆ ಸಿ ಬಿ ಯಂತ್ರ ಬಳಸಿ ಇವತ್ತು ಅಲ್ಲಿ ಕೆಲಸಕ್ಕೆ ಬರಲಾರ್ದವ್ರ ಹೆಸರಿನಲ್ಲಿ ಜಾಬ್ ಕಾರ್ಡ್ ತೆಗೆದು ಅವ್ರ ಹೆಸರಿನಲ್ಲಿ ಹಣ ಎತ್ತಿ ಹಾಕಿದ್ದಾರೆ. ಅದಕ್ಕೆ ನಾವೇನು ಕೇಳ್ತಾ ಇದ್ದೀವಿ, ನಿಜವಾದಂಥ ಕೆಲಸ ಮಾಡಿದಂಥ ಕೂಲಿಕಾರ ಹಣ ಇವತ್ತು ಪಾವತಿಯಾಗುತ್ತಿಲ್ಲ. ಅದು ಅವ್ಯವಹಾರವಾಗಿ ಯಾರೂ ಕೆಲಸನೇ ಮಾಡಲಾರ್ದವ್ರ ಹೆಸರಿನಲ್ಲಿ ಇವತ್ತಿನ ಹಣ ಜಮ್ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ಇದು ಅದನ್ನು ತಡಿಬೇಕು. ಯಾರು ತಪ್ಪು ಮಾಡಿದರೆ ಅವರ ಮೇಲೆ ಶಿಸ್ತಿನ ಕ್ರಮ ಜರುಗಬೇಕು. ಮತ್ತಿನ್ನದ ನಿಜವಾಗಿ ಕೆಲಸ ಮಾಡಿದಂಥ ಕೂಲಿಕಾರ ವೇತನ ಕೂಡಲೇ ಪಾವತಿ ಆಗಬೇಕು ಅನ್ನುವಂಥದ್ದು ನಮ್ಮದು ಇದ್ದದ. ತ್ರಿಚಂದ್ ಪಂಚಾಯತ್ನಲ್ಲಿ ಹೊಡಲ್ ಗ್ರಾಮದಲ್ಲೂ ಕೂಡ ಸುಮಾರು 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮಾಡಿದ ಕೂಲಿ ಹಣ ಪಡಿಬೇಕಾದರೂ ಕೆಲಸ ಕೊಡ್ತಾ ಇಲ್ಲ. ಈ ಎಲ್ಲ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂತೆ ಹತ್ತಾರು ಸಮಸ್ಯೆಗಳು ನಾವು ಇವತ್ತು ಆ ಒಂದು ಪಂಚಾಯತಿನ ಕೂಲಿ ಕಾರ್ಮಿಕರು ಎದುರಿಸ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಒಳ್ಳೆಯ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸಮರ್ಪಕವಾಗಿ ಉದ್ಯೋಗ ಖಾತ್ರಿಯನ್ನು ಜಾರಿಗೊಳಿಸ್ತಕ್ಕಂಥ ಒಬ್ಬ ಸಮರ್ಥ ದಕ್ಷ ಆಡಳಿತಗಾರರು ಅಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಬರಬೇಕು. ಕೂಡಲೇ ಇವರನ್ನು ವರ್ಗಾಯಿಸಬೇಕು ಅಂತ ನಾನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ ತಾಲೂಕು ಸಮಿತಿಯ ನೇತೃತ್ವದ ವತಿಯಿಂದ ನಾನು ಅವರಿಗೆ ಒತ್ತಾಯಿಸ್ತೇನೆ. ಸಾಮಾನ್ಯವಾಗಿ ಮದುವೆ ಮತ್ತು ನಾಮಕರಣದ ನಂತರ ಸಂಬಂಧಿಕರ ಮನೆಗೆ ಮಂಚ ಮತ್ತು ತೊಟ್ಟಿಲು ಕೊಡುವುದು ಮತ್ತು ತರುವುದು ಕಾಮನ್. ಆದರೆ ಕಲಬುರಗಿಯ ಒಂದು ಗ್ರಾಮದ ಜನ ಮಾತ್ರ ಎಷ್ಟೇ ಹೈಫೈ ಆಗಿ ಕಾರ್ಯಕ್ರಮ ಮಾಡಿದರೂ ಕೂಡ ಈ ವಸ್ತುಗಳನ್ನು ಮಾತ್ರ ಕೊಡೋದಿಲ್ವಂತೆ. ಯಾಕೆ ಅಂತೀರಾ? ಇಲ್ಲಿದೆ ಅದರ ರಿಪೋರ್ಟ್. ಇತ್ತೀಚಿನ ದಿನಗಳಲ್ಲಿ ಮದುವೆ ಅಂದರೆ ಸಾಕು, ಧಾಮ್ ಧೂಮ್ ಆಗಿ ಅದ್ಧೂರಿಯಾಗಿ ಮದುವೆ ಮಾಡಿಕೊಡ್ತಾರೆ. ಗಂಡನ ಮನೆಯಲ್ಲಿ ಮಗಳು ಸುಖವಾಗಿರಲಿ ಅಂತ ಹೈಫೈ ಕಾಟ್ ಬೆಡ್ ಎಲ್ಲ ಕೊಟ್ಟು ಮದುವೆ ಮಾಡ್ತಾರೆ. ಆದರೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಂಬಾಕವಾಡಿ ಗ್ರಾಮ ಮಾತ್ರ ಇದೆಲ್ಲಕ್ಕೂ ತದ್ವಿರುದ್ಧ. ಮನೆಯಲ್ಲಿ ಮದುಮಗಳಿಗೆ ಮಂಚ ನೀಡೋದಿಲ್ಲ. ಮುಂದೆ ಮಗಳು ಬಾಣಂತನಕ್ಕೆ ಅಂತ ಮನೆಗೆ ಬಂದು ಬಾಣಂತನ ಮುಗಿಸಿಕೊಂಡು ವಾಪಸ್ ಗಂಡನ ಮನೆಗೆ ಹೋಗುವಾಗ ತೊಟ್ಟಿಲು ಕೂಡ ನೀಡೋದಿಲ್ಲ. ಅಷ್ಟೇ ಅಲ್ಲದೆ ಈ ಊರಿಗೆ ಬರುವ ಸೊಸೆಯಿಂದಲೂ ಕೂಡ ಮಂಚ ಆಗಲಿ ತೊಟ್ಟಿಲು ಆಗಲಿ ತೆಗೆದುಕೊಳ್ಳುವುದಿಲ್ಲವಂತೆ. ಇಷ್ಟಕ್ಕೂ ಈ ಊರಲ್ಲಿ ಪಲ್ಲಂಗಗಳು ಇಲ್ಲ ಅಂತ ಏನಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಪಲ್ಲಂಗಗಳು ಇವೆ. ಅಷ್ಟೇ ಯಾಕೆ, ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ತೊಟ್ಟಿಲುಗಳಿವೆ. ಆದರೆ ಇದ್ಯಾವುದೂ ಕೂಡ ಬೇರೆ ಊರಿಂದ ತಂದಿರೋದು ಅಲ್ಲ, ಎಲ್ಲವೂ ಕೂಡ ಇದೇ ತಂಬಾಕವಾಡಿಯಲ್ಲಿ ಮಾಡಿರೋದು. ಅಷ್ಟಕ್ಕೂ ಈ ಊರಿಂದ ತೊಟ್ಟಿಲು ಹೊರ ಹೋಗೋಕ್ಕೆ ಆಗಲಿ ಅಥವಾ ಒಳಗೆ ಬರೋದಕ್ಕೆ ಆಗಲಿ ಅವಕಾಶ ಇಲ್ಲದಿರೋದಕ್ಕೆ ಕಾರಣ ಈ ಊರ ದೇವತೆ ಅಂತಾರೆ ಇಲ್ಲಿನ ಜನರು. ಅಮ್ಮ ಜಕ್ಕಮ್ಮ ಜಕ್ಕಮ್ಮ ಉತ್ತರ ಪತ್ರ ಕಾಲಿಯಮ್ಮ ಸಿಂಗ ಮೋದೋ ಬೇರೆ ಸಿಂಗರಮ್ಮ ವಾರುಮಮ್ಮ ಜಕ್ಕಮ್ಮ ಜಕ್ಕಮ್ಮ ಉತ್ತರ ಪತ್ರ ಕಾಲಿಯಮ್ಮ ಸಿಂಗ ಮೋದೋ ಬೇರೆ ಸಿಂಗರಮ್ಮ ವಾರುಮಮ್ಮ ಅರ್ಕರ್ಗಲ್ ಮಂಡೆ ಓಡೆ ಅತ್ತ ಬೋಂಗಲು ತಿನಿ
ಹೌದು, ತಂಬಾಕವಾಡಿಯ ಗ್ರಾಮದ ಆರಾಧ್ಯ ದೈವ ಜಕ್ಕಮೇಶ್ವರಿ ದೇವಿ ಅಂತೆ. ಈ ಊರಿಂದ ಆಚೆ ಪಲಂಗ ಆಗಲಿ ತೊಟ್ಟಿಲ ಆಗಲಿ ಊರ ಹೊರಗೆ ಹೋದರೆ ಗ್ರಾಮದಿಂದ ಲಕ್ಷ್ಮಿ ಹೊರಗೆ ಹೋಗ್ತಾಳೆ ಅನ್ನೋ ನಂಬಿಕೆ ಗ್ರಾಮದ ಜನರಲ್ಲಿದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಒಬ್ಬರು ಇದೆಲ್ಲವನ್ನ ಮೀರಿ ಮಗಳ ಮದುವೆಗೆ ಮಂಚ ಕೊಡೋದಕ್ಕೆ ಅಂತ ಮನೆಯಲ್ಲಿ ಮಂಚ ತಂದಿಟ್ಟಿದ್ದರಂತೆ. ಆದರೆ ಮದುವೆ ಹತ್ತಿರ ಬರ್ತಿದ್ದ ಹಾಗೆ ಆ ಮನೆಯಲ್ಲಿ ಸಾವು ಸಂಭವಿಸಿ ಮದುವೆಯೇ ನಿಂತು ಹೋಯಿತು. ಈ ಊರಿನ ಸಂಪ್ರದಾಯ ಪಾಲಿಸದೆ ಹೋದರೆ ದೇವಿಯ ಕೆಂಗಣಿಗೆ ಗುರಿಯಾಗಿ ದೇವಿಯಿಂದ ತಕ್ಕ ಶಾಸ್ತಿ ಅನುಭವಿಸಬೇಕಾಗುತ್ತದೆ ಅನ್ನೋ ಮಾತು ಈ ಗ್ರಾಮದ ಜನರಲ್ಲಿ ಬೇರೂರಿದೆ. ಕೊಟ್ಟವ್ರಿಗೆ ಅವ್ರಿಗೆ ಫಲ ಕೊಟ್ಟಿಲ್ಲ, ಕಿರಿಕಿರಿ ಹಂಗೆ ಬಳಕಿ ಬಳಕಿ ಸತ್ತು ಹೋದ್ರು ಅವರು. ಹಾ, ಇಷ್ಟದ ನೋಡ್ರಿ ಕರಾರಕ್ಕಿಂದು ಈ ಕೆಡಕ್ಕೆ ಏನಾಗ್ಯದ, ಯಾರು ತೀರ್ಕೊಂಡ್ರಿ ಅಂತ ಹೇಳ್ರಿ. ಹಾ, ಕೆಡಕ್ಕೆ ಏನಾಗ್ಯದ್ರಿ? ಕೆಡಕ್ ಇದೆ ನೋಡ್ರಿ, ಇದೇನೋ ಒಟ್ಟಾಗದಕ್ಕೆ ರುಜುನಿ ಆಗ್ಬಿಡೋದಿಲ್ಲ. ಹಾ, ಸಂಸಾರದಾಗ ಗಲಿಬೀಲಿ. ಹಾ, ಇಷ್ಟ ಆಗ್ಯದ ನೋಡ್ರಿ. ಇನ್ನು ಮಂಚ ಕೊಡದೆ ಹೋದರೆ ವರ ಹೇಗೆ ಮದುವೆ ಆಗ್ತಾನೆ ಅನ್ನೋ ಅನುಮಾನ ಕೂಡ ಕಾಡುತ್ತದೆ. ಹಾಗಾಗಿಯೇ ಈ ಗ್ರಾಮದ ಜನರು ಮದುವೆ ಮಾತುಕತೆಯ ಟೈಮಲ್ಲೇ ಮಂಚ ಮತ್ತು ತೊಟ್ಟಿಲು ನೀಡೋದಿಲ್ಲ, ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಪಿದರೆ ಮಾತ್ರ ಮದುವೆ, ಇಲ್ಲ ಅಂದರೆ ಈ ಷರತ್ತುಗಳಿಗೆ ಒಪ್ಪಿಕೊಳ್ಳುವ ಕುಟುಂಬಕ್ಕೆ ಮಾತ್ರ ಹೆಣ್ಣು ಕೊಟ್ಟು ಮದುವೆ ಮಾಡಿಕೊಡುತ್ತಾರೆ. ಒಟ್ಟಿನಲ್ಲಿ ಗ್ರಾಮದ ಹಿರಿಯರು ಪಾಲಿಸಿಕೊಂಡು ಬಂದ ನಿಯಮ ಇಂದಿನ ಪೀಳಿಗೆಯು ಕೂಡ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಜಕ್ಕಮೇಶ್ವರ ಮಹಿಮೆಯಿಂದ ಆ ತೊಟ್ಟಲು ಹರಾಜ ನನಗೆ ಕೊಡಿಸಿ ಆ ತೊಟ್ಟಲನ್ನು ಊರಿನಲ್ಲಿ ಮೆರವಣಿಗೆ ಮಾಡಿ ನಮ್ಮ ಮನೆಗೆ ಒಯ್ದಿಟ್ರಿ. ಬರೋ ವರ್ಷದಲ್ಲಿ ನಾನು ಗಂಡು ಸಂತಾನ ಪ್ರಾಪ್ತಿ ಆಯಿತು. ನನ್ನ ಮನೆಯಲ್ಲಿ ನಾನು ಇರುವುದು 4 ಜನ, ಆದರೂ ಕೂಡ ನಮ್ಮ ಭಾಳ ನಮ್ಮ ಎಲ್ಲ ಆಯುಷ್ಯರಿದ್ದರೂ ಕೂಡ ಸಂತಾನ ಭಾಗ್ಯ ಇದ್ದಿದ್ದಿಲ್ಲ. ಅದು ಈ ಸಂತಾನ ಭಾಗ್ಯ ಮೂಲ ಕಾರಣ ಅಂದರೆ ಈ ಜಕ್ಕಮೇಶ್ವರನೇ ಕಾರಣ. ಆ ಕಾರಣದಲ್ಲಿ ಆ ಜಕ್ಕಮೇಶ್ವರಿ ಯಾವ ರೂಪದಲ್ಲಿ ಬಂದಾಳಂದು ಹೇಳಬೇಕಾದ್ರೆ ಮಕ್ಕಳ ರೂಪದಲ್ಲಿ ನನಗೆ ದಾರಿ ತೋರಿಸ್ಕೊಟ್ಟಳಂತಕ್ಕಂಥದ್ದು ನಿಜ ರೂಪ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಒಂದು ವರ್ಷದಲ್ಲಿ ಗಂಡು ಬಗು, ಆದರೆ ಮತ್ತೆ ಇನ್ನೂ ವರ್ಷದಲ್ಲಿ ಮತ್ತೊಮ್ಮೆ ಬಂದಾಗ ದರ್ಶನ ತಾಯಿ ದರ್ಶನಕ್ಕೆ ತೊಟ್ಟಲು ಒಂದು ನಾಮಕರಣಕ್ಕೆ ಬಂದಾಗ ಇನ್ನೂ ನನ್ನ ಧರ್ಮಪತ್ನಿ ಇನ್ನೂ ಎರಡನೇದಾಗಿ ಈಗ ಪ್ರೆಗ್ನೆಂಟ್ ಸುನಕ್ಕೆ ಇದ್ದಿದ್ದಾರೆ. ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂದ್ರೆ ಜಕ್ಕಮೇಶ್ವರ ಕಾಯಿ. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಹಟಗಾರ ಸಮಾಜ ಅಭಿವೃದ್ಧಿ ಸಂಘದ ವತಿಯಿಂದ ರಾಷ್ಟ್ರೀಯ ನೇಕಾರರ ದಿನಾಚರಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್.
ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್. The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sang Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಗುಲ್ಬರ್ಗಾ ಹಟಗಾರ ಸಮಾಜ ಅಭಿವೃದ್ಧಿ ಸಂಘ ಹಾಗೂ ಶ್ರೀ ಚೌಡೇಶ್ವರಿ ಸೌಹಾರ್ದ ಸಹಕಾರಗಳ ನಿಯಮಿತಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ನೇಕಾರರ ದಿನಾಚರಣೆಯನ್ನು ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯ ಮೇಲಿದ್ದ ಉಪಸ್ಥಿತ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಕಾರ್ಯಕ್ರಮದ ಕುರಿತು ಸಂಗಮನಾಥ್ ಅವರು ಮಾತನಾಡಿದರು. ನೇಕಾರ ಒಳ ಪಂಗಡಗಳು ಸೇರಿಕೊಂಡು ರಾಷ್ಟ್ರೀಯ ನೇಕಾರ ದಿನಾಚರಣೆ ಆಚರಿಸುವ ಮೂಲಕ ನೇಕಾರ ಸಂಘಟನಾ ಶಕ್ತಿಯನ್ನು ಬಲಪಡಿಸುವ ಉದ್ದೇಶ ಇದಾಗಿದೆ. ತಾನು ಅರೆಬತ್ತಿಲಾಗಿದ್ದುಕೊಂಡು ಮತ್ತೊಬ್ಬರಿಗೆ ಬಟ್ಟೆಯನ್ನು ನೇಮ ನೇಕಾರನ ಮುಗ್ಧತೆಯ ಐತಿಹ್ಯವಿದೆ. ಹೊಟ್ಟೆ ಬಟ್ಟೆ ಮನುಷ್ಯನ ಅಗತ್ಯತೆಗಳಾಗಿವೆ. ವ್ಯವಸಾಯ ದೈಹಿಕ ಪ್ರಧಾನವಾದರೆ ನೇಕಾರಿಕೆ ಬುದ್ಧಿ ಪ್ರಧಾನವಾಗಿದೆ. ವ್ಯವಸಾಯ ವೃತ್ತಿಯಾಗಿ ಉಳಿದರೆ ನೇಕಾರಿಕೆ ಕೈಗಾರಿಕೆಯಾಗಿ ಬೆಳೆಯಿತು. ಹರಿದು ಹಂಚಿ ಹೋಗಿರುವ ನೇಕಾರ ಸಮಾಜವನ್ನು ಒಟ್ಟುಗೂಡಿಸುವ ಉದ್ದೇಶದಿಂದ ರಾಷ್ಟ್ರೀಯ ನೇಕಾರ ದಿನಾಚರಣೆ ಪೂರ್ವಕವಾಗಿ ನಿಂತಿದೆ. ಬಂಧುಗಳೇ, ಜನಪರ ಮತ್ತು ಸಮಾಜಮುಖಿ ಚಟುವಟಿಕೆಗಳ ಮಧ್ಯೆ ಈಗಾಗಲೇ ನೇಕಾರ ಬಾಂಧವರು ಜಾಗೃತಿಗೊಂಡಿರುವುದು ಹೆಮ್ಮೆಯ ವಿಷಯ. ಮುಖ್ಯವಾಗಿ ನೇಕಾರಿಕ ವೃತ್ತಿಯನ್ನೇ ಅವಲಂಬಿಸಿಕೊಂಡು ನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಅಮಾಯಕರಂತೆ ಬದುಕು ನಡೆಸುತ್ತಿದ್ದ ನೇಕಾರರು ಉಳಿದೆಲ್ಲ ಸಮುದಾಯದವರಂತೆ ಸಂಘಟಿತರಾಗಲು ಅಪಹಪಿಸುತ್ತಿದ್ದಾರೆ. ಔದ್ಯೋಗಿಕ ಕ್ರಾಂತಿಯ ಪರಿಣಾಮವಾಗಿ ಕೈಮಗ್ಗವನ್ನೇ ಅವಲಂಬಿಸಿಕೊಂಡಿದ್ದ ನೇಕಾರರ ಬದುಕು ಎಷ್ಟು ದುಸ್ತರವಾಗಿತ್ತಂದರೆ ಅವರ ಸುಖ ದುಃಖಗಳ ಕಡೆಗೆ ಹೊರಳಿ ನೋಡುವುದು ವ್ಯರ್ಥ ಎಂದು ಬಗೆಯಲಾಗಿತ್ತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಅವರು ಮಾತನಾಡಿದರು. ಸ್ವಚ್ಛ ಭಾರತ ಇರಬಹುದು, ಹೊಗೆ ಮುಕ್ತ ಭಾರತದ ಕನಸು ಕಾಣ್ತಾ ಇರುವಂಥದ್ದು ಇರಬಹುದು, ಇವತ್ತು ಸೂರಿಲ್ಲದವರಿಗೆ ಸೂರು ಕೊಡುವಂಥ ಯೋಜನೆಗಳಿರ್ಬೋದು, ಇವತ್ತು ಎಲ್ಲ ರೈತರನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಇವತ್ತು ವಿಮೆ, ಇವತ್ತು ಇಲ್ಲಿರುವಂಥ ಭಾರತದ ಎಲ್ಲರಿಗೂ ಅದು ನೇಕಾರರು ಸೇರಿದಂತೆ ರೈತರು, ದೀನ ದಲಿತ ಬಡವರಿಗೆ ಇವತ್ತು 500,000 ಯಾವುದೇ ಆಸ್ಪತ್ರೆಯಲ್ಲಿ ಅವರು ತೋರಿಸಿಕೊಳ್ಳುವಂಥ ಚಿಕಿತ್ಸೆಗೆ ಉಚಿತವಾಗಿ 500,000 ಭಾರತ ಸರ್ಕಾರ ಕೊಡುವಂಥ ಯೋಜನೆಯನ್ನು ಇವತ್ತು ಜಾರಿಗೆ ತಂದಿದ್ದಾರೆ. ಇದನ್ನು ಗುರುವಾಗಿ ಹೊರಹೊಮ್ಮಬೇಕು ಅನ್ನುವಂಥ ನಿಟ್ಟಿನಲ್ಲಿ
ಅನೇಕ ಯೋಜನೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಅದರಲ್ಲಿ ರೈತರಿಗೂ ಕೂಡ ಅನೇಕ ಯೋಜನೆಗಳಿದೆ. ಇವತ್ತು ಭಾಳಷ್ಟು ದಿನದಿಂದ ನಮ್ಮ ಯೋಧರದ್ದು ಬೇಡಿಕೆ ಇತ್ತು, ಒನ್ ರ್ಯಾಂಕ್ ಒನ್ ಪೆನ್ಷನ್. ಭಾಳಷ್ಟು ಜನ ನಾವು ಅನೇಕ ಜನರಿಗೆ ಕೇಳಿದ್ವಿ, ಇಲ್ಲಿ ಈ ಭಾಗದಲ್ಲಿ ಕೂಡ ಭಾಳಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ಕೂಡ ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತೊಟ್ಟು ಪಣ ತೊಡುವಂಥ ಸೈನಿಕರ ಬಗ್ಗೆ ಅಸಹ್ಯ ತೋರಿಸಬಾರ್ದು, ಅಸಡ್ಡೆ ತೋರಿಸಬಾರ್ದು ಅಂತೇಳಿ ಒನ್ ರ್ಯಾಕ್ ಒನ್ ಪೆನ್ಷನ್ನನ್ನು ಜಾರಿಗೆ ತಂದಂಥ ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲ. ಈ ಸಂದರ್ಭದಲ್ಲಿ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ನಗರದ ಶರಣಬಸವ ಸೆಂಚುರಿಯನ್ ಹಾಲ್ನಲ್ಲಿಂದು ಶರಣಬಸವ ವಿಶ್ವವಿದ್ಯಾಲಯದ ಬಿಟೆಕ್, ಬಿಆರ್ಕ್, ಬಿಸಿಎ ಹಾಗೂ ಬಿಬಿಎಂ ಪ್ರವೇಶ ಪಡೆದಂತಹ ವಿದ್ಯಾರ್ಥಿಗಳಿಗಾಗಿ ಆರಂಭಿಕ ಪ್ರೇರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶರಣಬಸವ ವಿಶ್ವವಿದ್ಯಾಲಯದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್ ಹಾಗೂ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಡಾಕ್ಟರ್ ನಿರಂಜನ್ ನಿಷ್ಠಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ನಂತರ ವೇದಿಕೆ ಮೇಲಿನ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶರಣಬಸವ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕಲಬುರಗಿಯ ವಿಜಯನಗರ, ಬಸವನಗರ ಹಾಗೂ ಜಿಲಾನಾಬಾದ್ ಬಡಾವಣೆಗಳಲ್ಲಿ ಮೂಲಸೌಕರ್ಯ ಕಲ್ಪಿಸುವಂತೆ ಮತ್ತು ವಿಜಯನಗರ ಬಡಾವಣೆಯಲ್ಲಿರುವ ಶಿಥಿಲಗೊಂಡಿರುವ ನೀರಿನ ಟ್ಯಾಂಕ್ ತೆರವುಗೊಳಿಸುವಂತೆ ಆಗ್ರಹಿಸಿ ಕನ್ನಡ ಭೂಮಿ ಜಾಗೃತ ಸಮಿತಿಯ ಕಾರ್ಯಕರ್ತರು ಮಹಾನಗರ ಪಾಲಿಕೆಯ ನೂತನ ಕಟ್ಟಡದ ಎದುರುಗಡೆ ಪ್ರತಿಭಟನೆಯನ್ನು ನಡೆಸಿದರು. ನಂತರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಮಿತಿಯ ವಿಭಾಗೀಯ ಅಧ್ಯಕ್ಷ ಜಯರಾಜ್ ಕಿಣಗಿಕರ್, ವಿಜಯನಗರ, ಬಸವನಗರ ಮತ್ತು ಜಿಲಾನಾಬಾದ್ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪದ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದ್ದು, ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ರಸ್ತೆಯ ಮೇಲೆಲ್ಲ ಚರಂಡಿ ನೀರು ಹರಿದು ಬಂದು ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ, ಕೂಡಲೇ ಮಹಾನಗರ ಪಾಲಿಕೆಯ ವತಿಯಿಂದ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ಅವರು ಆಗ್ರಹಿಸಿದರು. ಇಲ್ಲಿ ನಮಗೆ ಕುಲುಷಿತ ನೀರುಗಳು ಬರ್ತಾ ಇವೆ, ಹೊಂಡ ಇದು ಡ್ಯಾನೇಜ್ ನೀರು ಸರಿಯಾಗಿಲ್ಲ, ಡ್ಯಾನೇಜ್ ಪೂರ ತೆರೆದು ಹೊಡೆದು ಎಲ್ಲ ಬೀದಿ ಪಲ್ಲಾಗ್ತಾ ಇದೆ. ಅಲ್ಲಿಂದ ಪೂರ ಮಹಾನಗರ ಪಾಲಿಕೆ ಅಧಿಕಾರಿಗಳು ಪೂರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಸಿ ಸಿ ರಸ್ತೆ ಅಂತೂ ಯಾವುದೇ ಇಲ್ಲ, ಪೂರ ಹಾಳಾಗೋಗಿದೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಪೂರ ವಂಚಿತವಾಗಿದ್ದೀವಿ. ಕುಡಿಲಕ್ಕೆ ನೀರಂತೂ ಪೂರ ಕುಲುಷಿತವಾಗ್ಯವ. ಅವು ಭೀ ನೀರು ಬಿಡ್ತಾರೆ, ಒಂದು ನಾಲ್ಕು ದಿವಸಕ್ಕೊಮ್ಮೆ ಇಲ್ಲದ್ರೆ ಆರು ದಿವಸಕ್ಕೊಮ್ಮೆ ನೀರು ಬಿಡ್ತಾರೆ. ನೀರಿನಂತೂ ದೊಡ್ಡ ಹೈರಾಣ ಅದ ರೀ ನಮ್ದು. ನೀರಲ್ಲಿ ಅಲ್ಲಿ ಬೋರೆಲ್ ಅವ ರೀ, ಅವು ಬೋರೆಲಿಂದ ತರ್ಲತ್ತೀವಿ ನೀರು. ನಾವು ಎಲ್ಲರಿಗೂ ಹೇಳಿದ್ರೆ ಯಾರು ಓಕೆ, ಸುಮಾರು ಸಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳು ಹೇಳಿದ್ರು ಸಹ ಅದು ಯಾವುದೇ ಕೆಲಸ ಆಗ್ತಾ ಇಲ್ಲ. ಫಸ್ಟ್ ನಮ್ಮ ಟಾಕಿ ಬಗ್ಗೆ ಇರ್ಬೇಕು ಸರ್. ಟಾಕಿ ಮತ್ತು 30 ವರ್ಷ ಹಿಂದೆ ಕಟ್ಟಿದ ಶೀತಲ ಆಗಿದೆ ಸರ್. ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಸ್ಥಾಪನೆ ಮಾಡಿದ್ದಕ್ಕಾಗಿ ಕಲಬುರಗಿಯ ಬಿಜೆಪಿಯ ಕಾರ್ಯಕರ್ತರು ಎಸ್ವಿಪಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದರು. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ವಂದೇ ಮಾತರಂ, ವಂದೇ ಮಾತರಂ. ವರ್ಗದ ಸ್ಥಾಪನೆ ಮಾಡಿದ ಮೋದಿ ಸರ್ಕಾರಕ್ಕೆ ಜೈ, ರಾಷ್ಟ್ರೀಯ ಹಿಂದುಳಿದ ಆಯೋಗ ಸ್ಥಾಪನೆ ಮಾಡಿದ ಸರ್ಕಾರಕ್ಕೆ ಜೈ. ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರನಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗದ ಆಯೋಗ ಶಾಶ್ವತ ಸ್ಥಾಪನೆ ಮಾಡಿ, ಇದರ ಅರ್ಥಾತ್ ಈ ದೇಶದಲ್ಲಿರ್ತಕ್ಕಂಥ ಹಿಂದುಳಿದವರು ಎಷ್ಟು ಜನ, ಶಿಕ್ಷಕರು,
ಅಶಿಕ್ಷಿತರು, ಜವಾಬ್ದಾರಿತರು, ಜವಾಬ್ದಾರಿತ ರೈತರು, ಈ ರೀತಿ ಹತ್ತು ಹಲವಾರು ಇರತಕ್ಕಂಥ ಸರ್ಕಾರ ಯೋಜನೆಗಳನ್ನು ಬಡ ಕುಟುಂಬದ ಹಿಂದುಳಿದ ವರ್ಗದ ಮನೆಗಳಿಗೆ ಮುಟ್ಟಿಸ್ತಕ್ಕಂಥ ಈ ಒಂದು ಹಿಂದುಳಿದ ವರ್ಗದ ಆಯೋಗವನ್ನು ರಾಷ್ಟ್ರ ಮಟ್ಟದಲ್ಲಿ ಸ್ಥಾಪನೆ ಮಾಡಿದ್ದೆ. ಅದಕ್ಕೆ ಇವತ್ತು ಕಲಬುರಗಿಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೌಕ್ನಲ್ಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗದ ಅಧ್ಯಕ್ಷ ನೇತೃತ್ವದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ನಲ್ಲೇ ವಿಜಯೋತ್ಸವ ಮಾಡ್ತಾ ಇದ್ದೀವಿ. ನಂತರ ಬಿಜೆಪಿಯ ಮುಖಂಡರಾದ ಶರಣಪ್ಪ ಹದನೂರ್ ಅವರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಮ್ಮ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಚರ್ಚೆ ಮಾಡಿ ರಾಜ್ಯಸಭೆಗೆ ಕಳಿಸಿಕೊಟ್ಟಿದ್ದರು ಬಂಧುಗಳೇ. ಏನು 6/4/2017 ಮತ್ತು 10/4/2017 ರಾಜ್ಯಸಭೆಯಲ್ಲಿ ಈ ಬಿಲ್ಲನ್ನು ರಾಜ್ಯಸಭೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸದಸ್ಯರು ಇವತ್ತು ತಿರಸ್ಕಾರ ಮಾಡಿದರು, ಅಲ್ಲಿ ವಾಪಸ್ ಬಂತು. ಅದು ಆದ ನಂತರ ಬಂಧುಗಳೇ ಇವತ್ತು ನರೇಂದ್ರ ಮೋದಿ ಅವರು ದಿಟ್ಟ ಒಂದು ನಿಲುವನ್ನು ತಗೊಂಡು ನಿರ್ಣಯ ತಗೊಂಡು ಇವತ್ತು ಇಡೀ ದೇಶದಲ್ಲಿ ಹಿಂದುಳಿದ ವರ್ಗದವರಿಗೆ ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರನ್ನು ನಾವು ಎಂದೂ ಮರಲಿಕ್ಕಾಗೋದಿಲ್ಲ ಈ ಜನಾಂಗ ಅಂತಕ್ಕಂಥ ಮಾತೇಳಿ ಇವತ್ತು ಕಲಬುರಗಿ ಹಿಂದುಳಿದ ವರ್ಗದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡ ಇವತ್ತು ಸುಭಾಷ್ ರಾಠೋಡ್ ಅವರು ಅನೇಕ ನಮ್ಮ ಹಿಂದುಳಿದ ವರ್ಗದ ಎಲ್ಲ ಪಕ್ಷದ ಹಿರಿಯ ನಾಯಕರು ಇವತ್ತು ಈ ಒಂದು ಕಾರ್ಯಕ್ರಮ ವಿಜಯೋತ್ಸವ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತೇಳಿ. ಈ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಉಷ್ಣಾಂಶ ಹೀಗಿದೆ. ಗರಿಷ್ಠ 31°C, ಕನಿಷ್ಠ 24°C. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 17 ವರ್ಷಗಳಿಂದ ಅನ್ನ ನೀರು ಸೇವಿಸಿಲ್ಲ, ಈತನ ಆಹಾರ ಗೊತ್ತಾದರೆ ಬೆಚ್ಚಿ ಬೀಳ್ತೀರಾ. ಉದ್ಯೋಗ ಖಾತ್ರಿ ಕೆಲಸ ಕೊಡುವಂತೆ ಆಗ್ರಹಿಸಿ ಕೂಲಿಕಾರರಿಂದ ಶಾಸಕರ ಮನೆಗೆ ಮುತ್ತಿಗೆ. ಮದುವೆ ಅಂದರೆ ಧಾಮ್ ಧೂಮ್ ಅನ್ನೋರೆಲ್ಲ, ಈ ಸ್ಟೋರಿ ನೋಡಿ. ಹಟಗಾರ ಸಮಾಜ ಅಭಿವೃದ್ಧಿ ಸಂಘದ ವತಿಯಿಂದ ರಾಷ್ಟ್ರೀಯ ನೇಕಾರರ ದಿನಾಚರಣೆ. ಇಲ್ಲಿಗೆ ಇನ್ಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್
ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲ್ಬುರ್ಗಿ. ದೂರವಾಣಿ 08472261529. Brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, BB Sung Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333.